ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಕಾಗನೂರು ಗ್ರಾಮಕ್ಕೆ ಶ್ರೀ ಅಭಿನವ ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿದ್ದರು. ಎಸ್ ವೀಕ್ಷಕರೇ, ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಕಾಗನೂರು ಗ್ರಾಮಕ್ಕೆ ಶ್ರೀ ಅಭಿನವ ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿ ಪುರ ಗ್ರಾಮದಲ್ಲಿ ಮಠದಲ್ಲಿ ಫೆಬ್ರವರಿ 18 ಮತ್ತು 19 ನಡೆಯುವ ಕಾರ್ಯಕ್ರಮಗಳಿಗೆ ಗ್ರಾಮಸ್ಥರನ್ನು ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು, ಕೊರೋನಾ ಇರುವ ಕಾರಣಕ್ಕೆ ಕಾರ್ಯಕ್ರಮಗಳನ್ನು ಸರಳವಾಗಿ ಆಚರಿಸುವುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗುರುಪಾದ ಸ್ವಾಮಿಗಳು, ಪಿಕೆಎಂ ವಿಶ್ವಾನಂದ ಮಹಾಸ್ವಾಮಿಗಳು, ಗೌರೀಶಣ್ಣ, ಕಂದಗಲ್ಲು ಶಿವರಾಯಪ್ಪ ಹಾಗೂ ಕಾಗನೂರು ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಶಿವಕುಮಾರ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಕಾಗನೂರು. ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಮಹಾರಥೋತ್ಸವ ಹಾಗೂ ಪಟ್ಟದ ಚಂದ್ರಶೇಖರ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಾಮೂಹಿಕ ವಿವಾಹ ಅತ್ಯಂತ ಸರಳ ರೀತಿಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಹಿಂದೆ ಇಡೀ ಜಗತ್ತಿನ ತಲ್ಲಣಗೊಳಿಸಿರುವಂತಹ ಕೋವಿಡ್ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಜಾತ್ರಾ ಮಹೋತ್ಸವವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನೊಳಗೆ ಈ ಭಾಗದ ಎಲ್ಲ ಸದ್ಭಕ್ತರು ಕೂಡ ಸೇರಿ ಆ ಕಾರ್ಯಕ್ರಮವನ್ನು ಭಕ್ತರಿಗೆ ಯಥೋಚಿತವಾಗಿರುವಂತಹ ಕಾರ್ಯಗಳನ್ನು ಮಾಡುವಂತಹ ನಿಟ್ಟಿನೊಳಗೆ ಕೋವಿಡ್ ಹಿನ್ನೆಲೆಯಲ್ಲಿರುವಂತಹ ಸಂದರ್ಭದೊಳಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಶ್ರೀಮಠಕ್ಕೆ ಬರುವಂಥ ಎಲ್ಲ ಭಕ್ತರು ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ ಶ್ರೀಮಠಕ್ಕೆ ಬಂದು ಆ ಸರಳವಾಗಿರುವಂತಹ ಸಮಾರಂಭದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಸೂಚನೆಯನ್ನು ಈ ಮುಖಾಂತರವಾಗಿ ನಮ್ಮ ಶ್ರೀಮಠ ಹಾಗೂ ಸರ್ವ ಸದ್ಭಕ್ತರು ಕೋರಲಾಗಿದೆ. ಸೋಗಿ ಪ್ರವರ್ಗಗಳಲ್ಲಿ ಜರುಗ್ತಾ ಇದ್ದಂತಹ ಎಲ್ಲ ಕಾರ್ಯಕ್ರಮಗಳು ಈ ವರ್ಷ ಕೋವಿಡ್-19 ಮಹಾಮಾರಿಯ ಒಂದು ನಿಬಂಧನೆಯ ನಿಮಿತ್ತ ಬಹಳ ಸರಳವಾಗಿ ಬಹಳ ಕಮ್ಮಿ ಪ್ರಮಾಣದ ಭಕ್ತ ಸಮೂಹದೊಂದಿಗೆ ಮಠದಲ್ಲಿ ಇದೇ ತಿಂಗಳ 19ನೇ ಕಾರ್ಯಕ್ರಮದಂದು ಜರುಗಲಿದ್ದು ಎಲ್ಲ ಸದ್ಭಕ್ತರು ನಿಬಂಧನೆಗೊಳಪಟ್ಟು ಮಾಸ್ಕ್ ಧರಿಸುವುದರ ಜೊತೆಗೆ ಅಂತರವನ್ನು ಕಾಯ್ದುಕೊಳ್ಳುವ ಜೊತೆಗೆ ಸರಳ ರೀತಿಯಲ್ಲಿ ವಿಜೃಂಭಣೆಯಿಂದ ಜರುಗತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸುವ್ಯವಸ್ಥಿತವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ.